आकाशवाणी सेव द चिल्ड्रन हाडु माताडु सीजन टू मक्कला क्रियाशील कलिका सरणी प्रायोजकरु सेव द चिल्ड्रन बाल रक्षा भारत ಸೇವ್ ದ ಚಿಲ್ಡ್ರನ್ ಸಂಸ್ಥೆಯು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದೊಂದಿಗೆ ಹಾಡು ಮಾತಾಡು ಸೀಸನ್ ಟೂ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಶಾಲಾ ಪೂರ್ವ ಮಕ್ಕಳಿಗೆ ಹಾಗೂ ಆರಂಭಿಕ ಕಲಿಕೆಗೆ ಬೆಂಬಲಿಸುತ್ತಿರುವ ಪೋಷಕರಿಗಾಗಿ ಈ ಕಾರ್ಯಕ್ರಮ. ಇದರಲ್ಲಿ ಶೈಕ್ಷಣಿಕ ತಜ್ಞರ ಜೊತೆ ಸಂವಹನ ಮತ್ತು ಹೆಚ್ಚಿನ ಚಟುವಟಿಕೆಗಳ ಮೂಲಕ ಬಾಲ್ಯದ ಶಿಕ್ಷಣವನ್ನು ನೀಡುವ ಮೋಜಿನ ಮಾರ್ಗಗಳ ಬಗ್ಗೆ ತಿಳಿಸಿಕೊಡಲಾಗುತ್ತದೆ. ಕೇಳಿ ಸರಣಿಯ 9ನೇ ಹಾಗೂ ಕೊನೆಯ ಕಾರ್ಯಕ್ರಮ ಸೇವ್ ದಿ ಚಿಲ್ಡ್ರನ್ ಹಾಡು ಮಾತಾಡು ಸೀಸನ್ ಟೂ. ಈ ಕಾರ್ಯಕ್ರಮ ಕೇಳೋಕೆ ಸಿದ್ಧವಾಗಿ ಕೂತಿರೋ ಎಲ್ಲ ಪುಟ್ಪುಟಾಣಿಗಳಿಗೆ, ಅವರ ಅಮ್ಮ ಅಪ್ಪಂದರಿಗೆ, ಅಂಗನವಾಡಿ ಟೀಚರ್ಗಳಿಗೆ ನಿಮ್ಮ ಪ್ರೀತಿಯ ರಘುಮಾಮ ಹೇಳೋ ಶುಭೋದಯ, ಗುಡ್ ಮಾರ್ನಿಂಗ್. ಪುಟಾಣಿಗಳೇ, ನೋಡ್ತಾ ನೋಡ್ತಾ ಅಲ್ಲಲ್ಲ ಕೇಳ್ತಾ ಕೇಳ್ತಾ ಇದಾಗಲೇ 9ನೇ ಕಾರ್ಯಕ್ರಮ ಮತ್ತು ಈ ಸರಣಿಯ ಕೊನೆ ಕಾರ್ಯಕ್ರಮನೂ ಹೌದು. ಹಾಡು ಮಾತಾಡು ಸೀಸನ್ ಟೂ ಈ ಸರಣಿಲಿ ನಮ್ಮ ಪುಟಾಣಿಗಳು ಏನೆಲ್ಲ ಕಲ್ತರು ಅನ್ನೋದನ್ನ ಅವರ ಮನೆಯವರು, ಅಂಗನವಾಡಿ ಟೀಚರ್ಗಳು ಮಾತ್ರ ಅಲ್ಲದೆ ಪುಟಾಣಿಗಳ ಹಲವಾರು ವಿಡಿಯೋಗಳನ್ನು ನೋಡಿರೋ ಸಾವಿರಾರು ಜನ ಗಮನಿಸಿದ್ದಾರೆ. ನಾನು ಈ ಸರಣಿ ಪ್ರಾರಂಭವಾದ ಮೊದಲಲ್ಲೇ ಹೇಳಿಬಿಟ್ಟಿದ್ದೆ, ಇಲ್ಲಿ ಮಕ್ಕಳು ತಪ್ಪಿಲ್ಲದೆ ಕತೆ ಹೇಳಿದ್ರ, ಹಾಡು ಹಾಡಿದ್ರ ಅನ್ನೋ ಮಾತು ಮುಖ್ಯ ಅಲ್ಲ. ಹಾಡು ಹೇಳೋಕ್ಕೆ, ಕತೆ ಹೇಳೋಕ್ಕೆ ಅವರು ಮಾಡೋ ಪ್ರಯತ್ನದಲ್ಲಿ ಅವರಿಗೆ ಭಾಷೆಯ ಪರಿಚಯ ಆಗತ್ತಾ, ಕಮ್ಯುನಿಕೇಷನ್ ಅಂದರೆ ಸಂವಹನದ ಸಾಮರ್ಥ್ಯ ಹೆಚ್ಚಾಗತ್ತಾ, ಆತ್ಮವಿಶ್ವಾಸ ಜಾಸ್ತಿ ಆಗತ್ತಾ ಅನ್ನೋದು ಮುಖ್ಯ ಅಂತ. ಈ ಸರಣಿ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಭಾಗವಹಿಸ್ತಾ ಇರೋ ಮಕ್ಕಳು ಕಳಿಸಿರೋ ವಿಡಿಯೋಗಳನ್ನು ನೋಡಿದ್ರೆ ಪುಟಾಣಿಗಳೆಲ್ಲ ಈ ಲಾಭಗಳನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದಕ್ಕಾಗಿ ಎಲ್ಲ ಪುಟಾಣಿಗಳಿಗೂ ಅಭಿನಂದನೆಗಳು. ಏನ್ ರಘುಮಾಮ, ಬರೀ ಅಭಿನಂದನೆಗಳು ಅಂತ ಹೇಳಿಬಿಟ್ರೆ ಆಗೋಯ್ತಾ ಅಂತ ಪುಟ್ಟ ಪುಟ್ಟಿ ತುಂಟತನದಿಂದ ಜುಟ್ಟುಕುಣಿಸ್ತಾ ಕೇಳ್ತಾ ಇದ್ದಾರೆ. ಹಾಗೆಲ್ಲ ಅಭಿನಂದನೆ ಸುಮ್ಮನೆ ಹೇಳ್ಬಿಡ್ತೀನಾ, ಒಂದು ಬುಟ್ಟಿ ಹಣ್ಣು ಕೊಟ್ಟುಬಿಟ್ಟು ಹೇಳ್ತೀನಿ. ಎಲ್ರಿಗೂ ಬೇರೆ ಬೇರೆ ತರ ಹಣ್ಣುಗಳಿರೋ ಒಂದೊಂದು ಬುಟ್ಟಿ ಹಣ್ಣು ಅಂದ್ರೆ ಹಣ್ಣುಗಳ ಬಗ್ಗೆ ಒಂದು ಹಾಡು ಕೇಳಿಸ್ಬಿಡ್ತೀನಿ. ನೀವಿದನ್ನು ಕಲ್ತು ಬಿಟ್ರೆ ಯಾರಿಗೆ ಬೇಕೋ ಅವ್ರಿಗೆ ತಗೊಳ್ಳಿ ಹಣ್ಣಿನ ಬುಟ್ಟಿ ಅಂತ ಈ ಹಾಡನ್ನ ಹೇಳಿಬಿಡಬಹುದು. ಹೇಗಿದೆ ಐಡಿಯಾ? ಹಾಗಾದ್ರೆ ವಾರಿಜ ಅಕ್ಕ ನಿಮಗೋಸ್ಕರ ಹಾಡಿರೋ ಈ ಹಾಡನ್ನು ಕೇಳಿ. ವಾರಿಜ ಅಕ್ಕ ಹಾಡಿರೋ ಈ ಹಣ್ಣುಗಳ ಹಾಡನ್ನ ಕಲ್ತು ಎಲ್ಲರ ಮುಂದೇನು ಹಾಡಿ ತೋರಿಸ್ತಿರಲ್ವಾ? ಇನ್ನೀಗ ಅಮ್ಮ ಅಪ್ಪಂದ್ರ ಸಮಯ. ಸ್ನೇಹಿತರೆ, ಇವತ್ತು
ಒಂದು ವಿಶೇಷ ದಿನ. ವಿಶ್ವ ಕುಟುಂಬ ದಿನವನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಕುಟುಂಬಗಳ ಪ್ರಾಮುಖ್ಯತೆ ಎಷ್ಟು ದೊಡ್ಡದು ಅನ್ನೋದನ್ನ ಇವತ್ತು ಎಲ್ಲರೂ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅತ್ಯಂತ ಆಪ್ತವಾದ ಬಿರುಕಿಲ್ಲದ ಸಂಬಂಧಗಳ ಜಾಲದಲ್ಲಿ ಸುಭದ್ರವಾಗಿ ಬೆಳೆದು ನಿಂತದ್ದು ನಮ್ಮ ಭಾರತೀಯರ ಕುಟುಂಬದ ಕಲ್ಪನೆ. ಇಲ್ಲಿದ್ದದ್ದು ಕೂಡು ಕುಟುಂಬ. ಕುಟುಂಬದ ಸದಸ್ಯರ ಸಂಖ್ಯೆ ಸ್ವಲ್ಪ ಜಾಸ್ತಿ ಅನ್ಸಿದ್ರೂ ಅವಿಭಕ್ತ ಕುಟುಂಬದ ವ್ಯವಸ್ಥೆಯ ಅನುಕೂಲ ಆಗ್ತಾ ಇದ್ದಿದ್ದು ಮಕ್ಕಳಿಗೆ, ಬೆಳೆಯೋ ಹಂತದಲ್ಲಿರೋ ಮಕ್ಕಳಿಗೆ. ಸಣ್ಣ ವಯಸ್ಸಿನಲ್ಲಿ ಮಕ್ಕಳಿಗೆ ಬೇಕಾದ ಆರೈಕೆ, ರಕ್ಷಣೆ, ಪೋಷಣೆ, ಕಲಿಕೆ, ಮನರಂಜನೆ ಈ ಎಲ್ಲಕ್ಕೂ ಧಾರಾಳವಾಗಿ ಅವಕಾಶ ಮಾಡಿಕೊಡ್ತಾ ಇದ್ದಿದ್ದು ಈ ಕೂಡು ಕುಟುಂಬದ ವ್ಯವಸ್ಥೆ. ಕಾಲ ಬದಲಾದ ಹಾಗೆ ಕುಟುಂಬ ಅನ್ನೋದರ ಪರಿಕಲ್ಪನೆ ಬಹಳ ಸೀಮಿತವಾಗಿ ನ್ಯೂಕ್ಲಿಯರ್ ಫ್ಯಾಮಿಲಿ, ವಿಭಕ್ತ ಕುಟುಂಬ ಅನ್ನೋ ಹಂತಕ್ಕೆ ಬಂದು ನಿಂತಿದ್ದೀವಿ. ಈ ರೀತಿಯ ವಿಭಕ್ತ ಕುಟುಂಬಗಳ ಸಮಸ್ಯೆಗಳು, ಅದರಿಂದ ಮಕ್ಕಳ ಬೆಳವಣಿಗೆಯ ಮಾನಸಿಕತೆ ಮೇಲಾಗೋ ಪರಿಣಾಮಗಳು ಇದೆಲ್ಲ ಅನುಭವಿಸಿದವರಿಗೆ ಗೊತ್ತು. ಆದರೂ ಕುಟುಂಬದ ಪರಿಕಲ್ಪನೆಯನ್ನ ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಹೇಳ್ಕೊಡೋ ಜವಾಬ್ದಾರಿ ಅಮ್ಮ ಅಪ್ಪಂದ್ರದ್ದೇ. ಇದೊಂದು ದೊಡ್ಡ ಮೌಲ್ಯ. ಕುಟುಂಬದ ಬಗೆಗಿನ ಗೌರವವನ್ನ, ಪ್ರೀತಿಯನ್ನ, ಜವಾಬ್ದಾರಿಯನ್ನ ಮಗು ಚಿಕ್ಕ ವಯಸ್ಸಿನಿಂದಲೇ ಅಭ್ಯಾಸದಿಂದ ಅರ್ಥ ಮಾಡ್ಕೋಬೇಕು. ಪ್ರತಿ ಭಾರತೀಯ ಮಗುವೂ ಇದನ್ನ ಸರಿಯಾದ ದೃಷ್ಟಿಲಿ ಅರ್ಥ ಮಾಡಿಕೊಂಡ್ರೆ ನಾವು ಭಾರತೀಯರು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ವಸುಧೈವ ಕುಟುಂಬಕಂ ಅಂದ್ರೆ ವಿಶ್ವವೇ ಒಂದು ಕುಟುಂಬ ಅನ್ನೋ ಮಾತಿಗೆ ಮೌಲ್ಯ ಇನ್ನೂ ಹೆಚ್ಚಾಗತ್ತೆ ಅಲ್ವಾ? ಇವತ್ತಿನ ಈ ವಿಶ್ವ ಕುಟುಂಬ ದಿನಾಚರಣೆಯ ಸಂದರ್ಭದಲ್ಲಿ ಮಕ್ಕಳಿಗೆ ಹಿರಿಯರ ಪ್ರಾಮುಖ್ಯತೆಯನ್ನ ತಂದೆ ತಾಯಂದರು ತಿಳಿಸಿ ಹೇಳಿ. ಅವರ ಜೀವನಾನುಭವದ ಸಾರವನ್ನ ನೀವುಗಳು ಕೇಳಿ ತಿಳ್ಕೊಳ್ಳಿ. ಹತ್ತಿರದ ಬಂಧುಗಳಿಗೆ ಕರೆ ಮಾಡಿ, ಅವರ ಸ್ಥಿತಿಗತಿಗಳನ್ನ ಆತ್ಮೀಯವಾಗಿ ವಿಚಾರಿಸಿ. ಅವ್ರಿಗೇನಾದರೂ ಸಹಾಯ ಬೇಕಿದ್ರೆ ನಿಮ್ಮ ಶಕ್ತಿ ಮೀರಿ ಪ್ರಯತ್ನಿಸಿ ಆ ಸಹಾಯ ಅನುಕೂಲ ಮಾಡಿಕೊಡಿ. ನಿಮ್ಮ ಸಂಬಂಧಿಕರಲ್ಲಿ ಒಂಟಿಯಾಗಿ ಇರೋ ಹಿರಿಯರನ್ನ, ಕಿರಿಯರನ್ನ ಮಾತಾಡಿಸಿ ಅವರು ಒಂಟಿ ಅಲ್ಲ, ಅವರಿಗೆ ಸಹಾಯಕ್ಕೆ ನೀವಿದ್ದೀರಿ ಅಂತ ಧೈರ್ಯ ಹೇಳಿ. ಆಗಷ್ಟೇ ವಿಶ್ವ ಕುಟುಂಬ ದಿನಾಚರಣೆ ಅರ್ಥಪೂರ್ಣವಾಗೋದು. ಸ್ನೇಹಿತರೆ, ಹಾಡು ಮಾತಾಡು ಸರಣಿಯ ಎರಡನೇ ಆವೃತ್ತಿಯನ್ನ ಪ್ರಾಯೋಜಿಸಿದ ಸೇವ್ ದ ಚಿಲ್ಡ್ರನ್ ಸಂಸ್ಥೆ ಮಕ್ಕಳ ಆರೋಗ್ಯ, ಶೈಕ್ಷಣಿಕ ಹಾಗೂ ಸುರಕ್ಷತೆಯ ಕುರಿತು ವಿವಿಧ ಆಯಾಮಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಸಂಸ್ಥೆ. ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವಿವಿಧ ಯೋಜನೆಗಳನ್ನು ಕಾರ್ಯಗತಗೊಳಿಸಲಿಕ್ಕೆ ಸಹಕರಿಸುವ ಸಂಸ್ಥೆಗಳಲ್ಲಿ ಇದು ಒಂದು. ಸೇವ್ ದ ಚಿಲ್ಡ್ರನ್ ಸಂಸ್ಥೆಯ ಕರ್ನಾಟಕ, ತಮಿಳುನಾಡು ರಾಜ್ಯಗಳ ಹಿರಿಯ ನಿರ್ವಾಹಕರಾದ ಎನ್ಎಂ ಚಂದ್ರಶೇಖರ ಅವರು ಕಾರ್ಯಕ್ರಮ ಸರಣಿಯ ಸಮಾರೋಪದ ಸಂದರ್ಭದಲ್ಲಿ ಹೇಳಿರೋದು ಹೀಗೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಆಲ್ ಇಂಡಿಯಾ ರೇಡಿಯೋ ಹಾಗೆ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರಿಗೆ ಸೇವ್ ದ ಚಿಲ್ಡ್ರನ್ ಸಂಸ್ಥೆಯ ಪರವಾಗಿ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. 8 ಎಪಿಸೋಡ್ಸ್ಗಳನ್ನು ಸಕ್ಸಸ್ಫುಲ್ ಆಗಿ ನಾವು ಕಂಪ್ಲೀಟ್ ಮಾಡಿಕೊಂಡಿದ್ದೇವೆ. ಎಷ್ಟೋ ಅನುಭವಗಳು, ಎಷ್ಟೋ ಕಲಿಕೆಗಳು ನಮಗೆಲ್ರಿಗೂ ಆಗಿದೆ ಅಂತ ನಾನು ನಂಬ್ತಾ ಇದ್ದೇನೆ. ಈ 8 ಎಪಿಸೋಡ್ಗಳನ್ನು ಇಷ್ಟು ಸಕ್ಸಸ್ಫುಲ್ ಆಗಿ ನಡೆಸ್ಕೊಟ್ಟಂಥ ನಮ್ಮ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ ಕೂಡ ವಂದನೆಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಪಾಲಕರಾಗಿರ್ಬೋದು ಅಥವಾ ಪೋಷಕರಾಗಿರ್ಬೋದು, ಹಾಡುಗಳ ಮುಖಾಂತರ, ಕತೆಗಳ ಮುಖಾಂತರ ಆರೋಗ್ಯದ ಬಗ್ಗೆ, ಪೌಷ್ಟಿಕಾಂಶಗಳ ಬಗ್ಗೆ, ಜೆಂಡರ್ ವಿವಕ್ಷತೆಯ ಬಗ್ಗೆ, ಮನೆಯಲ್ಲಿ ಯಾವ ರೀತಿ ನಾವು ಮಕ್ಕಳ ಒಂದು ಬೆಳವಣಿಗೆಯ ದಾರಿಯನ್ನು ನಾವು ಹೆಚ್ಚಾಗಿ ಅಭಿವೃದ್ಧಿ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಬಹಳಷ್ಟು ಕುಟುಂಬಗಳಿಗೆ ಮತ್ತೆ ಪಾಲಕರಿಗೆ ಅಂದರೆ ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಒಂದು ಬಹಳ ವಿಶೇಷವಾದ ಅಂಶ. ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಪಾಲಕರು ಅಥವಾ ಪೋಷಕರು ಒಂದು ಸಹಾಯದ ಜೊತೆಗೆ ಮಕ್ಕಳ ಒಂದು ಬೆಳವಣಿಗೆಯನ್ನು ನಾವು ಯಾವ ರೀತಿ ಅಭಿವೃದ್ಧಿ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಎಲ್ಲ ಎಪಿಸೋಡ್ಸಲ್ಲಿ ಕೊಟ್ಟಂಥ ಮಾರ್ಗದರ್ಶನ ಆಗಿರ್ಬೋದು ಇವೆಲ್ಲ ಕೂಡ ಕಾರಣ ಆಗತ್ತೆ. ಈ ಒಂದು ಪ್ರಾರಂಭ ಬಹಳ ಶುಭ ಸೂಚಕ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟು ಕಲಿಕೆಗಳು, ಮಕ್ಕಳ ಒಂದು ಹಾಡುಗಾರಿಕೆ ಆಗಿರ್ಬೋದು, ಅವರ ಒಂದು ಟ್ಯಾಲೆಂಟ್ ಆಗಿರ್ಬೋದು, ಇದನ್ನೆಲ್ಲ ಕೂಡ ಅವರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಿ ಅವರು ರೆಕಾರ್ಡ್ ಮಾಡಿ ಇದನ್ನು ಕಳಿಸ್ತಕ್ಕಂಥದ್ದು, ಅವ್ರು ಕೇಳ್ತಕ್ಕಂಥದ್ದು, ಅವರ ಒಂದು ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ತಕ್ಕಂಥದ್ದು, ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಈ ಒಂದು ಪರಂಪರೆಯನ್ನು ನಾವು ಹೀಗೆ ಕಂಟಿನ್ಯೂ ಮಾಡಲಿಕ್ಕೆ ಪ್ರಯತ್ನವನ್ನು ಪಡೋಣ. ಪ್ರತಿಯೊಬ್ಬರನ್ನ ಕೂಡ ಅಂದರೆ ಈಗ ಸಂಬಂಧಿಕರಾಗಿರ್ಬೋದು ಅಥವಾ ಸ್ನೇಹಿತರಾಗಿರ್ಬೋದು, ಅಕ್ಕಪಕ್ಕದಲ್ಲಿರ್ತಕ್ಕಂಥವರಾಗಿರ್ಬೋದು, ಇವರೆಲ್ಲರೂ ಕೂಡ ಮುಖ್ಯವಾಗಿ
ಮೂರರಿಂದ ಆರು ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳ ಮೆಸೇಜ್ಗಳಾಗಿರ್ಬೋದು ಅಥವಾ ಅವರ ಒಂದು ಆಟ ಪಾಠಗಳಾಗಿರ್ಬೋದು, ಇವುಗಳನ್ನೆಲ್ಲ ಸೇರಿಸಿ ನಾವು ಈ ಒಂದು ವಾಟ್ಸಪ್ ಗ್ರೂಪಲ್ಲಿ ಹಂಚಿಕೊಳ್ಳೋದು, ಅವುಗಳ ಬಗ್ಗೆ ನಾವು ಮಾತಾಡ್ತಕ್ಕಂಥದ್ದು, ಮಕ್ಕಳ ಒಂದು ಕಲಿಕೆಗೆ ಈಗ ಆಗಿರ್ತಕ್ಕಂಥ ಬುನಾದಿಯನ್ನು ನಾವು ಇನ್ನೂ ಒಳ್ಳೆ ರೀತಿಯಲ್ಲಿ ಕಟ್ಟಲಿಕ್ಕೆ ನಾವು ಪ್ರಯತ್ನವನ್ನು ಹೀಗೆ ನಿರಂತರವಾಗಿ ಕಂಟಿನ್ಯೂ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಈ ಒಂದು ಪ್ರಯತ್ನವನ್ನು ನಾವು ತಪ್ಪದೆ ಸೇವ್ ದ ಚಿಲ್ಡ್ರನ್ ವತಿಯಿಂದ ನಾವು ಕಂಟಿನ್ಯೂ ಮಾಡಲಿಕ್ಕೆ ನಾವು ಇಷ್ಟಪಡ್ತಿದ್ದೇವೆ. ಅದೇ ರೀತಿ ಎಲ್ಲಕ್ಕೂ ಕೂಡ ಮುಖ್ಯವಾಗಿ ಫೌಂಡೇಶನ್ ಅಂತ ಹೇಳ್ತೀವಲ್ಲ, ನಾವು ತಳಪಾಯವನ್ನು ನಾವು ಎಷ್ಟು ಚೆನ್ನಾಗಿ ಹಾಕಿ ನಾವು ಮಕ್ಕಳನ್ನು ಮೊದಲಿಂದಲೂ ಅವರಿಗೆ ಬೇಕಾದಂಥ ವಿಷಯಗಳನ್ನು ತಿಳುವಳಿಕೆ ಕೊಡ್ತಕ್ಕಂಥದ್ದು, ಒಳ್ಳೆ ಆಹಾರ ಅಭ್ಯಾಸಗಳ ಬಗ್ಗೆ ಅವರಲ್ಲಿ ರೂಢಿ ಮಾಡಿಸ್ತಕ್ಕಂಥದ್ದು, ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂತಂದರೆ ಮಕ್ಕಳ ಒಂದು ಓವರಾಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲ ತಪ್ಪದೆ ಒಟ್ಟಾಗಿ ನಾವು ಕೆಲಸ ಮಾಡೋಣ. ನಾವೆಲ್ಲ ಒಟ್ಟಿಗೆ ಸೇರಿ ನಿಮ್ಮ ಮತ್ತು ಎಲ್ಲರ ಸಹಾಯದ ಜೊತೆಗೆ, ಸಹಕಾರದ ಜೊತೆ ಒಂದು ಮಕ್ಕಳ ಒಂದು ಒಳ್ಳೆಯ ಅಭಿವೃದ್ಧಿಯ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡೋಣ. ಇದೆಲ್ಲ ಉದ್ದೇಶ ಏನಂತ ಅಂದರೆ, ಈಗ ನಮಗೆ ರೆಗ್ಯುಲರ್ ಆಗಿ ಸ್ಕೂಲ್ಸ್ ಆಗಿರ್ಬೋದು ಅಥವಾ ಅಂಗನವಾಡಿ ಸೆಂಟರ್ಸ್ ಆಗಿರ್ಬೋದು, ಇವುಗಳಲ್ಲಿ ಏನೇನು ಮಕ್ಕಳ ಒಂದು ಕಲಿಕೆಗೆ ಒಂದು ಕರಿಕ್ಯುಲಮ್ ಇದೆ ಅಥವಾ ಟೈಮ್ ಟೇಬಲ್ ಇದೆ, ಈ ಎಲ್ಲ ವಿಷಯಗಳ ಪೂರಕವಾಗಿಯೇ ನಾವು ಮಾಡ್ತಿರ್ತಕ್ಕಂಥ ಕೆಲವು ಕಲಿಕೆಗಳಾಗಿರ್ಬೋದು, ಕರಿಕ್ಯುಲಮ್ ಆಗಿರ್ಬೋದು ಅಥವಾ ಗೈಡೆನ್ಸ್ ಆಗಿರ್ಬೋದು, ಇವುಗಳನ್ನೆಲ್ಲ ಕೂಡ ನಾವು ಆ ಒಂದು ಅಲೈನ್ಮೆಂಟ್ಗೆ ನಾವು ಎಸ್ಟಾಬ್ಲಿಷ್ಮೆಂಟ್ ಮಾಡಿ ನಾವು ಮಕ್ಕಳ ಕಲಿಕೆಗೆ ನಾವು ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು ಒಳ್ಳೆಯ ಅಭಿವೃದ್ಧಿಗೆ ಅವಕಾಶ ಸಿಗುತ್ತೆ. 8 ಎಪಿಸೋಡ್ಸಲ್ಲಿ ಎಕ್ಸ್ಪರ್ಟ್ಸ್ ಕೊಟ್ಟಿರ್ತಕ್ಕಂಥ ಮೆಸೇಜ್ ಆಗಿರ್ಬೋದು ಅಥವಾ ಕೇರ್ ಗಿವರ್ಸ್ ಆಗಿರ್ಬೋದು ಅಥವಾ ಒಂದು ಸಮುದಾಯದ ಭಾಗವಹಿಸಿಕೆ ಇರ್ಬೋದು, ಒಟ್ಟಾಗಿ ನಾವು ಹೋದಾಗ ಆ ಕಲಿಕೆ ಅನ್ನೋದು ಸಂಪೂರ್ಣವಾಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಭಾಗಿಯಾಗೋಣ. ಅದೇ ರೀತಿ 8 ಎಪಿಸೋಡ್ಗಳಲ್ಲಿ ಏನು ಶುರು ಮಾಡಿದ್ದೇವೆ ಈ ವಿಷಯಗಳನ್ನು ನಾವಿನ್ನೂ ಮುಂದಕ್ಕೆ ತಗೊಂಡೋಗ್ಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಪಡೋಣ. ಈ ಒಂದು ಪ್ರಯಾಣದಲ್ಲಿ ಭಾಗಿಯಾದ ಪ್ರತಿಯೊಬ್ಬರಿಗೂ ಕೂಡ ನಾನು ವಂದನೆಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಸೇವ್ ದ ಚಿಲ್ಡ್ರನ್ ಯಾವಾಗಲೂ ಕೂಡ ವಿನೂತನವಾದ ಕಲಿಕೆಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದು ಒಂದೇ ಅಲ್ಲದೆ ಎಲ್ಲರೂ ಕೂಡ ಆ ಒಂದು ನಿಟ್ಟಿನಲ್ಲಿ ತಗೊಂಡೋಗ್ಲಿಕ್ಕೆ ನಾವು ಯಾವಾಗಲೂ ಜೊತೆಯಲ್ಲೇ ಇರ್ತೇವೆ. ಎನ್ಎಂ ಚಂದ್ರಶೇಖರ ಅವರ ಮಾತುಗಳನ್ನು ಕೇಳಿದ್ರಲ್ಲ ಸ್ನೇಹಿತರೆ, ಈ ಸರಣಿಲಿ ಸಕ್ರಿಯವಾಗಿ ಭಾಗವಹಿಸಿರೋ ನಿಮ್ಮ ಮಗು ಹಾಗೂ ನೀವಿಬ್ರು ಒಟ್ಟಾರಿಯಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗ್ತೀರಿ. ಇದರಲ್ಲಿ ನೀವು ಕಲಿತು ಅರ್ಥ ಮಾಡಿಕೊಂಡು ರೂಢಿಸಿಕೊಂಡ ಕೆಲವು ವಿಚಾರಗಳು ನಿಮ್ಮ ಮುಂದಿನ ಜೀವನದುದ್ದಕ್ಕೂ ನಿಮ್ಮ ಜೊತೆಗಿದ್ದು ನಿಮ್ಮೆಲ್ಲರಿಗೂ ಪ್ರೇರಕವಾಗಿರುತ್ತವೆ, ಮಾರ್ಗದರ್ಶಕವಾಗಿರುತ್ತವೆ ಅನ್ನೋ ವಿಶ್ವಾಸ ನಮ್ಮೆಲ್ಲರದ್ದು. ಹಾಗೇ ಆಗಲಿ ಅನ್ನೋದು ಕೂಡ ನಮ್ಮೆಲ್ಲರ ಹಾರೈಕೆ. ಇನ್ನು ಪುಟಾಣಿಗಳು ಹೇಳಿದ ಕಥೆಯನ್ನ ಹಾಡನ್ನ ಹಲವಾರು ಅಮ್ಮ ಅಪ್ಪಂದ್ರು ಅಂಗನವಾಡಿ ಮೇಲ್ವಿಚಾರಕರು ಬಹಳ ಶ್ರದ್ಧೆಯಿಂದ ವಿಡಿಯೋ ಮಾಡಿ ನಮಗೆ ಕಳಿಸ್ಕೊಟ್ಟು ಮಕ್ಕಳನ್ನ ಈ ಸರಣಿಲಿ ಸಕ್ರಿಯವಾಗಿ ತೊಡಗಿಸೋದಷ್ಟೇ ಅಲ್ಲದೆ ತಾವೂ ಕ್ರಿಯಾಶೀಲರಾಗಿದ್ದಾರೆ. ನಿಮ್ಮೆಲ್ಲರ ಈ ಸ್ಪಂದನೆಗೆ ನಮ್ಮ ಮೆಚ್ಚುಗೆ ಹಾಗೂ ಅಭಿನಂದನೆಗಳು. ನಿಮ್ಮ ಈ ಸೃಜನಾತ್ಮಕ ಪರಿಶ್ರಮಕ್ಕೆ ಪ್ರತಿಫಲವಾಗಿ ಸೇವ್ ದ ಚಿಲ್ಡ್ರನ್ ಸಂಸ್ಥೆಯಿಂದ ಎಲೆಕ್ಟ್ರಾನಿಕ್ ಪ್ರಮಾಣ ಪತ್ರ ನಿಮ್ಮ ಮೊಬೈಲ್ ಸಂಖ್ಯೆಗೆ ಬಂದು ತಲುಪುತ್ತೆ. ಆಯ್ಕೆಯಾದ ಪುಟಾಣಿಗಳಿಗೆ ಕೆಲವೊಂದು ಬಹುಮಾನಗಳೂ ಉಂಟು. ಇದು ಸಂಸ್ಥೆಯ ಕೊಡುಗೆ. ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ 9284743254 ಈ ಸಂಖ್ಯೆಯನ್ನು ಸಂಪರ್ಕಿಸಿ. ಇನ್ನು ಕಾರ್ಯಕ್ರಮ ಮುಗಿಸೋಕೆ ಮೊದಲು ಒಂದು ವಿಷಯನ ನಿಮಗೆ ನೆನಪು ಮಾಡಲೇಬೇಕು. ಈ ಸರಣಿಯ ಎಲ್ಲ ಕಾರ್ಯಕ್ರಮಗಳು ಬೆಂಗಳೂರು ಆಕಾಶವಾಣಿಯ ಯೂಟ್ಯೂಬ್ ವಾಹಿನಿಯಲ್ಲಿ ಉಚಿತವಾಗಿ ಲಭ್ಯವಾಗಿವೆ. ಮೇಲಿಂದ ಮೇಲೆ ಮಕ್ಕಳಿಗೆ ಈ ಕಾರ್ಯಕ್ರಮಗಳನ್ನು ಕೇಳಿಸಿ, ಅದರಲ್ಲಿ ಹೇಳಿಕೊಟ್ಟಿರುವಂಥ ಹಾಡು ಕಥೆಗಳನ್ನು ಕಲಿಸಿ. ಮಕ್ಕಳೂ ಸಂತೋಷ ಪಡ್ತಾರೆ, ಅವರನ್ನು ನೋಡಿ ನಾವು ನೀವು ಎಲ್ಲರೂ ಸಂತೋಷ ಪಡಬಹುದು. ಹೀಗೆ ಸದಾಕಾಲ ಸಂತೋಷವಾಗಿರೋದೇ ಜೀವನದ ಉದ್ದೇಶ ಅಲ್ವಾ? ಇಂಥ ಸಂತೋಷದ ಮನಸ್ಥಿತಿ ಇದ್ರೆ ಕೊರೋನಾದಂಥ ರೋಗ ಕೂಡ ಹತ್ರ ಬರೋದಿಲ್ಲ ಅಂತಾರೆ ತಿಳಿದವರು. ಹಾಗೆಂತ ಸ್ಯಾನಿಟೈಸರ್ ಬಳಸೋದು, ಸೋಪ್ ಬಳಸಿ ಕೈಗಳನ್ನು ಆಗಾಗ್ಗೆ ತೊಳೆಯೋದು, ಸಾಮಾಜಿಕ ಅಂತರವನ್ನು ಕಾಪಾಡೋದು, ಲಸಿಕೆ ಹಾಕಿಸ್ಕೊಳ್ಳೋದು, ಇದೆಲ್ಲವನ್ನೂ ನೀವು ಅಗತ್ಯವಾಗಿ ಪಾಲಿಸಿ ನಿಮ್ಮ ಮಕ್ಕಳಿಗೂ ಈ ಬಗ್ಗೆ ಮಾಹಿತಿ ಮಾಡಿಕೊಡಿ. ಮತ್ತೆ ಸಾಧ್ಯವಾದಾಗ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ನಿಮ್ಮೆಲ್ಲರ ಪ್ರೀತಿಯ ರಘುಮಾಮ ನಮಸ್ಕಾರ. ಸೇವ್ ದ ಚಿಲ್ಡ್ರನ್ ಹಾಡು ಮಾತಾಡು ಸೀಸನ್ 2 ಮಕ್ಕಳ ಕ್ರಿಯಾಶೀಲ ಕಲಿಕಾ ಸರಣಿಯ 9ನೆಯ ಹಾಗೂ ಕೊನೆಯ ಕಾರ್ಯಕ್ರಮ ಕೇಳಿದಿರಿ. ಪ್ರಸಾರ ವಿನ್ಯಾಸ ಡಾಕ್ಟರ್ ಎನ್ ರಘು, ನಿರ್ಮಾಣ ಕನ್ಸೆಪ್ಟಾ ಫರ್ನಾಂಡಿಸ್, ಸರಣಿಯ ಪ್ರಾಯೋಜಕರು
ಸೇವ್ ದ ಚಿಲ್ಡ್ರನ್, ಬಾಲ್ ರಕ್ಷಾ ಭಾರತ್. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.